ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಹೆಸರು ಕೈಬಿಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಮಾಜಿ ಸಿಎಂ ಒಬ್ಬರ ಕೈವಾಡ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಗಂಭೀರ ಆರೋಪ ಮಾಡಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಒಂದು ವರ್ಷದ ನಂತರ ಸಾಕಷ್ಟು ರೆಕ್ಕೆ ಪುಕ್ಕಗಳು ಸಿಗ್ತಾ ಇದೆ ಆ ಡ್ರಗ್ಸ್ ಕೇಸ್ಗೆ. ಈ ಬಾರಿ ಮತ್ತೊಮ್ಮೆ ಪ್ರಶಾಂತ್ ಸಂಬರ್ಗಿ ಮಾತನಾಡಿರುವಂತದ್ದು ಅದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾಜಿ ಸಿಎಂ ಒಬ್ಬರ ಒಂದು ಇಲ್ಲಿ ಪ್ರಮುಖವಾಗಿ ಅವರು ಇಲ್ಲಿ ಒತ್ತಡ ತಂತ್ರವನ್ನ ಅನುಸರಿಸಿದ್ದಾರೆ, ಒತ್ತಡವನ್ನ ಹಾಕಿದ್ದಾರೆ ಒಬ್ಬರ ಹೆಸರನ್ನ ಕೈಬಿಡ್ಲಿಕ್ಕೆ, ಅನುಶ್ರೀ ಅವರ ಹೆಸರನ್ನ ಕೈಬಿಡ್ಲಿಕ್ಕೆ ಅಂತ ಹೇಳಿರುವಂತದ್ದು. ಮಾಜಿ ಸಿಎಂ ದೂರವಾಣಿ ಕರೆಯನ್ನ ಮಾಡಿದ್ರು, ಆ ಒಂದು ರೆಕಾರ್ಡ್ ನನ್ನ ಬಳಿ ಇದೆ, ಶೀಘ್ರವೇ ಇದನ್ನ ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನ ನೀಡಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರು. ಈ ಒಂದು ಆರೋಪ ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಡ್ರಗ್ಸ್ ಕೇಸ್ ನಲ್ಲಿ ಅನುಶ್ರೀ ಹೆಸರನ್ನ ಸೇರಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಒತ್ತಾಯವನ್ನ ಮಾಡಿರುವಂತದ್ದು. ಅನುಶ್ರೀ ಡ್ರಗ್ಸ್ ಸಪ್ಲೈಯರ್ ಅಂತ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಕನ್ಸ್ಯೂಮರ್ ಅಲ್ಲ, ಅವರು ಸಪ್ಲೈಯರ್ ಆಗಿದ್ರು ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿರುವಂತದ್ದು. ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯಕ್ ಎತ್ತಂಗಡಿಯನ್ನ ಯಾಕೆ ಮಾಡಿದ್ದು ಆ ಟೈಮ್ನಲ್ಲಿ, ಡಿಸಿಪಿ ಗಾಂವ್ಕರ್ ಯಾಕೆ ಸರಿಯಾಗಿ ತನಿಖೆಯನ್ನ ಮಾಡಲಿಲ್ಲ, ಇದರ ಹಿಂದೆ ಯಾರ ಒತ್ತಡ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಇವರು ಕೂಡ ಒಂದು ವರ್ಷದ ನಂತರನೇ ಮಾತನಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಅಂದರೆ ಮಾಜಿ ಸಿಎಂ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಈ ಗುಲ್ಲೆಬ್ಬಿತ್ತು. ಈಗ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಪ್ರಶಾಂತ್ ಸಂಬರ್ಗಿ. 28 ಸೆಕೆಂಡುಗಳ ಒಂದು ಆಡಿಯೋ ಇದೆ ನನ್ನ ಹತ್ರ, ಅವರು ಮಾತನಾಡಿದ್ರು. ಅದೇನು ಅನ್ನೋದನ್ನು ಅದನ್ನು ನಾನು ಬಿಡುಗಡೆ ಮಾಡ್ತೀನಿ ಆ ಆಡಿಯೋ ಕ್ಲಿಪ್ಪನ್ನು ಅಂತ ಪ್ರಶಾಂತ್ ಸಂಬರ್ಗಿ ಹೇಳುವ ಮುಖಾಂತರ ಈ ಒಂದು ಕೇಸ್ಗೆ ಸಾಕಷ್ಟು ಟ್ವಿಸ್ಟನ್ನು ನೀಡ್ತಾ ಇದ್ದಾರೆ. ನಾನು ಸೆಪ್ಟೆಂಬರ್ 20ರಲ್ಲಿ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ನನಗೆ ಆಗಿನ ಹಿಂದಿನ ಮುಖ್ಯಮಂತ್ರಿಗಳ ಕರೆ ಬಂದಿದ್ದನ್ನು ಪ್ರಸ್ತಾಪ ಮಾಡಿದ್ದೇನೆ. ಆಗಿನ ಮಾಜಿ ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ನನಗೆ ಅನಿಸಿದ್ದೇನು ಅಂದರೆ, ಅವಾಗ ಆಗಿನ ಮುಖ್ಯಮಂತ್ರಿಗಳು ಬೆಂಗಳೂರಿನ ಪ್ರಭಾವಿ ಶಾಸಕರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಇತ್ತು. ಆದರೆ ಅದು ದೂರವಾಣಿ ಮುಖಾಂತರ ಬಂದಿದ್ದು ನನಗೆ, ಆ ದೂರವಾಣಿ ನಾನು ಇನ್ನು ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡ್ತೇನೆ. ಆ ದೂರವಾಣಿಯಲ್ಲಿ ಇದ್ದಿದ್ದು ನಮಗೆ ಬೆಂಗಳೂರಿಗೆ ಫೋಕಸ್ ಮಾಡಿ ಮಂಗಳೂರಿಗೆ ಬೇಡ ಅದೆಲ್ಲ ಅಂತ ಹೇಳುವ ಒಂದು ದಾಟಿಯಲ್ಲಿ ಒಂದು 28 ಸೆಕೆಂಡ್ಸ್ನ ದೂರವಾಣಿ ಕರೆಯಲ್ಲಿ ನಮಗೆ ಗೋಚರವಾಗಿ ಬಂತು. ಈಗ ಸ್ಪಷ್ಟವಾಗಿ ಆ ದೂರವಾಣಿ ಕರೆಯನ್ನು ಬಿಡುಗಡೆ ಮಾಡುವ ಸಮಯ ಬಂದಿದೆ. ಕಾನೂನಿನ ಚೌಕಟ್ಟಲ್ಲಿ ಆ ದೂರವಾಣಿ ಕರೆಗೆ ಎಷ್ಟು ಮಾನ್ಯತೆ ಇದೆ, ಅವರು ಹೇಳಿರ್ತಕ್ಕಂಥದ್ದು ಪದಗಳೇನಿದೆ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ದೂರವಾಣಿ ಕರೆಯನ್ನು ನನಗೆ ಬಂದ ದೂರವಾಣಿ ಕರೆಯನ್ನು ನಾನು ಬಿಡುಗಡೆ ಮಾಡ್ತೀನಿ. ನಾನು ಸೆಪ್ಟೆಂಬರ್ 20ರಲ್ಲಿ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ನನಗೆ ಆಗಿನ ಹಿಂದಿನ ಮುಖ್ಯಮಂತ್ರಿಗಳ ಕರೆ ಬಂದಿದ್ದನ್ನು ಪ್ರಸ್ತಾಪ ಮಾಡಿದ್ದೇನೆ. ಆಗಿನ ಮಾಜಿ ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ನನಗೆ ಅನಿಸಿದ್ದೇನು ಅಂದರೆ, ಅವಾಗ ಆಗಿನ ಮುಖ್ಯಮಂತ್ರಿಗಳು ಬೆಂಗಳೂರಿನ ಪ್ರಭಾವಿ ಶಾಸಕರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಇತ್ತು. ಆದರೆ ಅದು ದೂರವಾಣಿ ಮುಖಾಂತರ ಬಂದಿದ್ದು ನನಗೆ, ಆ ದೂರವಾಣಿ ನಾನು ಇನ್ನು ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡ್ತೇನೆ. ಆ ದೂರವಾಣಿಯಲ್ಲಿ ಇದ್ದಿದ್ದು ನಮಗೆ ಬೆಂಗಳೂರಿಗೆ ಫೋಕಸ್ ಮಾಡಿ ಮಂಗಳೂರಿಗೆ ಬೇಡ ಅದೆಲ್ಲ ಅಂತ ಹೇಳುವ ಒಂದು ದಾಟಿಯಲ್ಲಿ ನಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಶ್ರೀ ಹೆಸರು ಕೇಳಿ ಬರ್ತಿದ್ದ ಹಾಗೆ ಅನುಶ್ರೀಗೂ ಡ್ರಗ್ಸ್ ಕೇಸ್ಗೂ ಸಂಬಂಧ ಇಲ್ಲ, ನಾನು ಅನುಶ್ರೀ ವಿರುದ್ಧ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ನ್ಯೂಸ್ 18ಗೆ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನ ನೀಡಿರುವಂಥದ್ದು, ನಾನು ಅನುಶ್ರೀ ವಿರುದ್ಧ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ ಕಿಶೋರ್ ಶೆಟ್ಟಿ. ನ್ಯೂಸ್ 18ಗೆ ಅವರು ಹೇಳಿಕೆಯನ್ನು ನೀಡಿದರು, ನಾವು ಯಾವುದೇ ಡ್ರಗ್ಸ್ ಪಾರ್ಟಿ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅನುಶ್ರೀ ಜೊತೆ ಡ್ರಿಂಕ್ಸ್ ಆಗಿರ್ಬೋದು, ಡ್ರಗ್ಸ್ ಪಾರ್ಟಿ ಯಾವುದನ್ನು ಕೂಡ ಮಾಡಿಲ್ಲ. ನ್ಯೂಸ್ 18ಗೆ ಆರೋಪಿಯಾಗಿರುವಂಥ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ, ನಾನು ಅನುಶ್ರೀಗೆ ಕೋರಿಯೋಗ್ರಾಫ್ ಮಾಡ್ತಾ ಇದ್ದೆ ಅಷ್ಟೇ, ನಂತರ ಅನುಶ್ರೀ ಅವರ ಜೊತೆ ಸಂಪರ್ಕ ಇಲ್ಲ. ನ್ಯೂಸ್ 18ಗೆ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ, ನಾನು 2 ಬಾರಿ ಡ್ರಗ್ಸ್ ತೆಗೆದುಕೊಂಡಿದ್ದೆ ಅಂತಲೂ ಕೂಡ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಈಗ ಪ್ರತಿ ತಿಂಗಳು
ಕೋರ್ಟ್ ಗೆ ಹಾಜರಾಗ್ತಾ ಇದ್ದಾನೆ. ನ್ಯೂಸ್ 18 ಗೆ ಆರೋಪಿ ಕೇಶವ್ ಶೆಟ್ಟಿ ಹೇಳಿಕೆಯನ್ನ ನೀಡಿರುವಂತದ್ದು. ಡ್ರಗ್ಸ್ ಕೇಸ್ ವಿಚಾರದಲ್ಲಿ ಆಂಕರ್ ಅನುಶ್ರೀ ಹೆಸರು ಕೇಳಿ ಬರ್ತಾ ಇದೆ. ಕಿಶೋರ್ ಅವರು ಅನುಶ್ರೀ ಅವರ ಹೆಸರನ್ನ ಹೇಳಿದಾರೆ ಅಂತ ಒಂದು ವಿಚಾರ ಬರ್ತಾ ಇದೆ. ನಮ್ಮ ಜೊತೆ ಕಿಶೋರ್ ಅಮ್ಮನ್ ಇದ್ದಾರೆ ಸರ್. ಹೇಳಿ, ಇವಾಗ ಬೆಳಗ್ಗಿನಿಂದಲೂ ಅನುಶ್ರೀ ವಿಚಾರ ಬರಕ್ಕೆ ಸಾಧ್ಯ ಆಗ್ತದೆ, ನೀವು ಆ ತರ ಹೇಳಿದ್ರೆ ಅವ್ರ ಬಗ್ಗೆ? ಸರ್, ಅವ್ರ ಬಗ್ಗೆ ನಾನು ಏನು ಹೇಳಿಲ್ಲ ಸರ್. ಅವರೊಂದು ಒಳ್ಳೆ ಹುಡುಗಿಯವರು. ಅವರಂದ್ರೆ ನಂದು ಮತ್ತೆ ಅವ್ರದ್ದು ರಿಲೇಷನ್ಶಿಪ್ ಇರೋದಂದ್ರೆ ಖಾಲಿ ಕೊರಿಯೋಗ್ರಫಿ ಮಾತ್ರ ಸರ್. ಅದು ಒಂದು 2009 ಅಲ್ಲಿ ಕೊರಿಯೋಗ್ರಫ್ ಮಾಡಿರೋದು ನಾವು. ಬೇರೆ ಏನು ನಂಟೆ ಇಲ್ಲ ನಮಗೆ ಅವ್ರಿಗೆ. ಮತ್ತೆ ನಮ್ಮಲ್ಲಿ ತುಂಬಾ ಉಲ್ಲೇಖ ಮಾಡಿದ್ರಿ ಪ್ರಾಕ್ಟೀಸ್ ವೇಳೆಯಲ್ಲಿ, ನಾವು ತಗೊಳ್ತಾ ಇದ್ವಿ. ನಾನು ಹೇಳೇ ಇಲ್ಲ ಸರ್. ಬೇರೆ ಯಾರಾದ್ರೂ ಹೇಳಿರ್ಬೋದು, ಬಟ್ ನಾನೇನು ಹೇಳಿಲ್ಲ. ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದು ಕರೆಕ್ಟ್, ಬಟ್ ಯಾವಾಗಲೂ ಪಾರ್ಟಿಯನ್ನು ಯಾವಾಗಲೂ ಮಾಡಲಿಲ್ಲ ನಾವು. ಚಾರ್ಜ್ ಶೀಟಲ್ಲಿ ನಿಮ್ಮ ಹೆಸರು ಉಲ್ಲೇಖ ಆಗಿ ನೀವು ಈ ತರ ಹೇಳಿಕೆ ನೀಡಿದಿರಿ ಅಂತ ಇದೆ, ಅದರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಸರ್, ನಾನು ಹೇಳಿಲ್ಲ. ಈ ತರ ಹೇಳಿಕೆ ನಾನು ಹೇಳಿಲ್ಲ ಸರ್. ಫೇಕ್ ರಿಪೋರ್ಟ್ ಪೊಲೀಸ್ ರೆಡಿ ಮಾಡಿದ್ದಾರೆ? ಗೊತ್ತಿಲ್ಲ ಸರ್, ಅದು ನಾನು ನಂಗೆ ಹೇಳಕ್ಕಾಗಲ್ಲ. ಅದು ಅನುಶ್ರೀ ಅವರ ಕಾಂಟ್ಯಾಕ್ಟ್ ಯಾವ ರೀತಿ ಆಗಿತ್ತು? ಮತ್ತೆ ಇನಿಷಿಯಲ್ 2009 ಅಲ್ಲಿ ಅದೇ ಒಂದು ಕೊರಿಯೋಗ್ರಾಫ್ ಮಾಡಿರೋದು. ಒಂದು ಲಾಸ್ಟ್ 4-5 ಇಯರ್ಸ್ ಒಂದು ಡಾನ್ಸ್ ಕ್ಲಾಸ್ ಓಪನ್ ಆಯಿತು, ಅದೇ ಅಲ್ಲಿ ಒಂದು ಸಿಕ್ಕಿದ್ವಿ ಅಷ್ಟೇ. ಬೇರೆ ಪಾರ್ಟಿ ಗೀಟಿ ಯಾವುದೂ ಮಾಡೇ ಇಲ್ಲ ಸರ್. ನಾವು ಡ್ರಗ್ಸ್ ಪಾರ್ಟಿ ಮಾಡಿಲ್ಲ ಅಂತ? ಯಾವುದೇ ಮಾಡಿಲ್ಲ. ಯಾವುದೂ ಮಾಡಿಲ್ಲ. ಡ್ರಿಂಕ್ಸ್ ಪಾರ್ಟಿ ಏನಾದರೂ ಮಾಡಿದ್ದು? ಯಾವುದೂ ಮಾಡಲಿಲ್ಲ ನಾವು. ಡ್ರಿಂಕ್ಸ್ ನಾವು ಸಿಕ್ಕಿ 2 ಟೈಮೇ ಸಿಕ್ಕಿದ್ರೆ ನಾವು ಎಲ್ಲಿ ಪಾರ್ಟಿ ಮಾಡೋದು ಸರ್? ಡ್ರಗ್ಸ್ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನಿಲ್ವ ಹಾಗಾದ್ರೆ? ಸರ್, ನಾನು ಕನ್ಸೆಪ್ಷನ್ ಮಾಡಿದ್ದೀನಿ ಹೌದು, ಬಟ್ ನನಗೆ ಇದು ಪೆಡ್ಲಿಂಗ್ ಇಂಥದೆಲ್ಲ ದೊಡ್ಡ ವಿಷಯ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇದರ ಹಿಂದೆ ಯಾರೋ ಇರ್ಬೋದು, ನಂಗೆ ಗೊತ್ತಿಲ್ಲ. ಅವರೆಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಅಷ್ಟೇ. ಈಗ ನಿಮ್ಮ ಜೊತೆ ಇನ್ನೂ 3 ಕೊಡಿದ್ರೆ ಅವರ ಬಗ್ಗೆ ಏನು ಹೇಳ್ತೀರಿ? ಅವರು ನಿಮ್ಮ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಸರ್ ಅಷ್ಟು. ಅವ್ರದ್ದು ಸಹ ಎಂತ ಆಗೋಗಿದೆ ಅವ್ರದ್ದು. ಈಗ ನಮ್ಮದು ಕೇಸ್ ಈಗ ನಡೀತಾ ಇದೆ, ನಾವು ಮಂತ್ಲಿ ಕೋರ್ಟ್ ಅಟೆಂಡ್ ಆಗ್ತಾ ಇದ್ದೀವಿ. ಅನುಶ್ರೀ ಜೊತೆ ನಿಮ್ಗೆ ಯಾವುದೇ ಡ್ರಗ್ಸ್ ಸಂಬಂಧ ಇಲ್ಲ? ಇಲ್ಲ ಯಾವುದೂ ಇಲ್ಲ. ಇದು ಕಿಶೋರ್ ಅಮನ್ ಶೆಟ್ಟಿ ಅವರ ಅಭಿಪ್ರಾಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.